ಇದು ಕೈಲಾಸ ಅಂದ್ರೆ ಬೇರೆಯವ್ರು ಕೈಲಾಸ ಅದಲ್ಲ ಹಂಚ್ಕೊಂಡು ತಿನ್ನೋದು. ಈಗ ಯಾರು ಹಂಚ್ಕೊಂಡು ತಿಂತಾರೆ, ಎಲ್ಲರೂ ಬಡ್ಕೊಂಡು ತಿಂತಾರೆ. ಈಗ ಇಂಥದ್ರಲ್ಲಿ ಬಸವಣ್ಣವರದ ದಿನ ಇವತ್ತು ಅವರ ಬಸವ ಜಯಂತಿಯನ್ನು ಆಚರಿಸುವಾಗಾದರೂ ಕನಿಷ್ಠ ಇಂಥ ಒಂದು ಉತ್ತಮವಾದಂಥ ಕೆಲಸ ಮಾಡುವವರನ್ನು ಇವತ್ತು ನಾವು ನೆನೆಸ್ಕೋಬೇಕು, ಅವ್ರಿಗೆ ನಡೀಬೇಕು. ನಮ್ಮ ಮಾತಿಗೂ ಕೃತಿಗೂ ಅಂತರ ಇರಬಾರ್ದು ಅನ್ನೋಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಹಂಗಾಗಲಿ ಅನ್ನುವಂಥ ಶುಭವನ್ನು ಹಾರೈಸ್ತೀನಿ. ಮತ್ತು ಸರ್ಕಾರ ಬಸವಣ್ಣ ಅವರನ್ನು ರಾಯಭಾರಿ ಮಾಡಿದೆ, ಅವ್ರ ಫೋಟೋ ಎಲ್ಲ ಹಾಕುವಂಥ ಅದಕ್ಕೆ ಸರ್ಕಾರಕ್ಕೂ ನಾನು ಈ ಹಿನ್ನೆಲೆಯಲ್ಲಿ ಬಸವಣ್ಣ ಅವರ ಬಗ್ಗೆ ಅಪಾರವಾದ ಕಾಳಜಿಯನ್ನು ವಹಿಸಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಾವು ಹಿರಿಯ ರಾಜಕಾರಣಿ ಸಭಾಪತಿಗಳಾಗಿದ್ದೀರಿ, ಪ್ರಸ್ತುತವಾಗಿ ರಾಜಕೀಯವಾಗಿ ನಡೀತಾ ಇರುವಂಥ ಬೆಳವಣಿಗೆಗಳು ಬೆಂಡ್ರಾಯ್ ಪ್ರಕರಣ ಆಗಿರ್ಬೋದು ಸರ್, ಈ ಓಕೆ ಇವೆಲ್ಲ ನಮ್ಮ ದೇಶದ ದುರ್ದೈವ, ನಮ್ಮ ದುರ್ದೈವ. ಇಂಥ ಒಂದು ಸುಸಂಸ್ಕೃತ ನಾಡಾದಂಥ ಕರ್ನಾಟಕದಲ್ಲಿ ಇಂಥೆಲ್ಲ ನಡೀಬಾರ್ದು. ಇಡೀ ದೇಶ ಜಗತ್ತು ನೋಡುತ್ತೆ, ನಮಗೆಲ್ಲ ನಾಚಿಕೆ ಬರ್ತದೆ. ಕೊನೆಗೆ ಏನು ಅನಿಸ್ತಿದೆ ಅಂದರೆ ಮರ್ಯಾದೆ ಇದ್ದವರು ರಾಜಕಾರಣದಲ್ಲಿ ಇರಬಾರ್ದು ಅನ್ನುವಂಥ ಭಾವನೆ ಇವತ್ತು ಎಲ್ಲರಿಗೂ ವ್ಯಕ್ತ ಆಗ್ತಿದೆ. ಆಗಬಾರ್ದು ಅನ್ನುವಂಥದ್ದು ಆಸೆ ಇತ್ತು ನಮ್ಮದಿದೆ. ಈಗಲಾದರೂ ಅದನ್ನು ದಿನ ಒಬ್ಬರು ಅದಕ್ಕೆ ಪರ ವಿರೋಧ ಹೇಳೋ ಬದಲಿ ಕೋರ್ಟು ಕಾನೂನು ಏನು ಕಾನೂನು ಕೋರ್ಟ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬಾಯಿ ಮುಚ್ಚಿಕೊಂಡು ಎಲ್ಲರೂ ಸುಮ್ಮನೆ ಇರಬೇಕಂತ ನಾನು ಅಂತೀನಿ.